ನೋಡಿ, ಅಧ್ಯಾತ್ಮ ಅಂದ್ರೆ ಬಿಡುವಂತದ್ದಲ್ಲ, ಎಲ್ಲರ ಒಳಗೆ ಇದ್ದು ಇರದಂತೆ ಇರೋದು ಅಧ್ಯಾತ್ಮ. ಅಧ್ಯಾತ್ಮ ಅಂದ ತಕ್ಷಣ ಎಲ್ಲರೂ ಏನ್ ಅನ್ಕೊಳ್ತಾರೆ? ಜೇಬಿನಿಂದ ತೆಗೆದು ಹಣ್ಣು ಕೊಡುದು, ಕೈನಲ್ಲಿ ಭಸ್ಮವನ್ನು ಕೊಡುದು, ಇದು ದಿವ್ಯವಾದ ಅನುಭವ. ನಾವು ಕೇವಲ ಆಸನ ಇಟ್ಕೊಳ್ತೀವಿ. ಯಾರು ಕೇವಲ ಆಸನ ಹೇಳ್ಕೊಡಕ್ ಶುರು ಮಾಡ್ತಾರೆ ಆಗ ದಾರಿ ತಪ್ಪುತ್ತೆ. ನಿಜವಾದ ಯೋಗದ ಉದ್ದೇಶ ಏನು? ಪತಂಜಲಿ ಏನ್ ಹೇಳ್ತಾರೆ? ಸ್ಥಿರ ಸುಖಾಸನ. ಏನು ಮಾಡದೇ ಇದ್ರು ಸ್ಥಿರವಾಗಿ ಆರಾಮವಾಗಿ ಒಂದೆಡೆ ಗಂಟೆಗಟ್ಟಲೆ ಕೂರ್ಲಿಕ್ಕೆ ಸಾಧ್ಯ ಆದ್ರೆ ನೀನು ಯೋಗಿ. ಯಾವತ್ತೂ ಕೂಡ ನಾನು ಗುರು ಅಂತ ಎಲ್ಲಿಯೂ ಹೇಳ್ಕೊಂಡಿಲ್ಲ. ಸುತ್ತ ಇದ್ದವರು ಕರೀತಾರೆ, ಆದ್ರೆ ನಮ್ಮ ಪರಂಪರೆ ಏನ್ ಹೇಳೋದು? ನೀನು ಹೋಮ ಮಾಡ್ತೀಯ, ಹವನ ಮಾಡ್ತೀಯ, ಏನನ್ನೇ ಮಾಡೋದಿದ್ರು ಗೃಹಸ್ಥನಿಗೆ ಹೆಚ್ಚು ಅಧಿಕಾರ, ಸನ್ಯಾಸಿಗೂ ಅಲ್ಲ. ಆದ್ರೆ ಗುರುಗಳು ಅನ್ನೋರು ಸಿಕ್ಕಿದ್ರು, ಆದ್ರೆ ನನಗೆ ಅವರನ್ನ ಗುರು ಅಂತ ಒಪ್ಕೊಳ್ಳುವಂತ ಮನಸ್ಸು ಬರಲಿ. ಹಿಮಾಲಯದಲ್ಲಿ ನೀವು ಕೇಳಿದ್ರೆ ಅಲ್ಲಿ ನಿರಾಶೆಯೇ ಹೆಚ್ಚು. ಅಂದ್ರೆ ನಾನೇನ್ ಅಪೇಕ್ಷೆ ಪಟ್ಟಿದ್ದೆ ಅಲ್ಲಿ ಪೂರ್ಣವಾಗಿ ಅಲ್ಲಿ ಆಗ್ಲಿಲ್ಲ. ನೀವು ಪರಮಾತ್ಮ ಅಂತ ಯಾರನ್ನಾದ್ರೂ ಕರೆಯೋದಿದ್ರೆ ರಾಮನನ್ನ ಪರಮಾತ್ಮ ಅಂತ ಕರೆಯಲ್ಲ, ರಾಮ ದೇವರು ಅಂತ ಕರಿತೀವಿ. ಪರಮಾತ್ಮ ಅಂತ ಕರೆದದ್ದು ಕೇವಲ ಕೃಷ್ಣನಿಗೆ ಮಾತ್ರ. ರಾಜಕೀಯದವರು ಬರ್ಲಿ, ತೊಂದರೆ ಇಲ್ಲ, ಆದ್ರೆ ರಾಜಕೀಯ ತಗೊಂಡು ಬರೋದು ಬೇಡ ಅಂತ. ಇವತ್ತಿನ ಕಾಲಕ್ಕೆ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶವನ್ನು ಸೇರದಂತೆ ಯಾರಾದರೂ ಒಬ್ಬ ಸಮರ್ಥ ನಾಯಕ ಅಂತಿದ್ರೆ ಅದು ಮೋದಿ ಅವರು. ಭಾರತಕ್ಕೆ ಒಂದು ಉಜ್ವಲವಾದ ಭವಿಷ್ಯ, ಎತ್ತರವಾದಂತ ಸ್ಥಾನದಲ್ಲಿ ಖಂಡಿತ ಬರ್ತದೆ. 47 ಬರ್ತದ ಅದ್ರ ಸ್ವಲ್ಪ ಕಷ್ಟ ಇದೆ.